ನಮಸ್ತೆ. ಪಿಸಿವಿ ಅನ್ನು ಇತರ ಲಸಿಕೆಗಳೊಂದಿಗೆ ನೀಡಬಹುದು ಎಂದು ನಿಮಗೆ ತಿಳಿದಿದೆ. ಮಗುವಿಗೆ ನ್ಯೂಮೋಕೋಕಲ್ ಲಸಿಕೆ ನೀಡುವ ಮೊದಲು ನೀವು ಅದರ ಬಗ್ಗೆ ಯಾವ ಬಿಂದುಗಳನ್ನು ಪರಿಗಣಿಸಬೇಕು ಎನ್ನುವುದರ ಬಗ್ಗೆ ಮತ್ತಷ್ಟು ಚರ್ಚಿಸೋಣ. ಸಾರ್ವತ್ರಿಕ ಲಸಿಕಾಕರಣ ಕಾರ್ಯಕ್ರಮದಡಿಯಲ್ಲಿ ಪರಿಚಯಿಸುತ್ತಿರುವ ಪಿಸಿವಿ ಸುರಕ್ಷಿತವೇ? ಹೌದು, ಯುಐಪಿ ಅಡಿಯಲ್ಲಿರುವ ಇತರ ಲಸಿಕೆಗಳಂತೆ ಇಮ್ಯುನೋ ಕಾಂಪ್ರಮೈಸ್ಡ್ ವ್ಯಕ್ತಿಗಳು ಸೇರಿದಂತೆ ಎಲ್ಲಾ ಉದ್ದೇಶಿತ ಫಲಾನುಭವಿಗಳಿಗೆ ಪಿಸಿವಿ ಸುರಕ್ಷಿತವಾಗಿದೆ. ಇದನ್ನು ವಿಶ್ವದಾದ್ಯಂತ 146ಕ್ಕೂ ಹೆಚ್ಚು ದೇಶಗಳಲ್ಲಿ ಮತ್ತು ಯುಐಪಿ ಅಡಿಯಲ್ಲಿ ಭಾರತದ 5 ರಾಜ್ಯಗಳಲ್ಲಿ ಬಳಸಲಾಗುತ್ತಿದೆ. ಈಗ ಪಿಸಿವಿಯನ್ನು ರಾಷ್ಟ್ರವ್ಯಾಪ್ತಿ ವಿಸ್ತರಿಸಲು ಯೋಜಿಸಲಾಗಿದೆ. ಪಿಸಿವಿ ಯಾವುದಾದರೂ ಅಡ್ಡಪರಿಣಾಮಗಳನ್ನು ಹೊಂದಿದೆಯೇ? ಪಿಸಿವಿ ಲಸಿಕೆ ನೀಡಿದ ನಂತರ ತೀವ್ರ ಪ್ರತಿಕೂಲ ಪ್ರಭಾವಗಳು ಬಹಳ ವಿರಳ. ಚುಚ್ಚುಮದ್ದು ಕೊಟ್ಟ ಜಾಗದಲ್ಲಿ ನೋವು ಮತ್ತು ಕಡಿಮೆ ದರ್ಜೆಯ ಜ್ವರ ಮುಂತಾದ ಸೌಮ್ಯ ಅಡ್ಡಪರಿಣಾಮಗಳು ಸಂಭವಿಸಬಹುದು. ಜ್ವರ ಬಂದ ಸಂದರ್ಭದಲ್ಲಿ ಪ್ಯಾರಾಸಿಟಮಲ್ ಮಾತ್ರೆ ನೀಡಬೇಕು. ಅವಧಿಪೂರ್ವ ಜನನದ ಶಿಶುವಿಗೆ 37 ವಾರಗಳ ಗರ್ಭಾವಸ್ಥೆಯ ಮೊದಲು ಜನಿಸಿದ ಮಗುವಿಗೆ ಪಿಸಿವಿ ನೀಡಬಹುದೇ? ಹೌದು, ಅವಧಿಪೂರ್ವ ಜನನದ ಶಿಶುವಿಗೆ ಪಿಸಿವಿ ಲಸಿಕೆ ನೀಡಬಹುದು ಮತ್ತು 6 ವಾರಗಳ ವಯಸ್ಸಿನಲ್ಲಿ ಅಥವಾ ನಂತರದಲ್ಲಿ ಸಾಧ್ಯವಾದಷ್ಟು ಬೇಗ ಪಿಸಿವಿ ಲಸಿಕೆ ನೀಡಬಹುದು. ಅನಾರೋಗ್ಯದ ಮಗುವಿಗೆ ಪಿಸಿವಿ ನೀಡಬಹುದೇ? ಹೌದು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹವರಿಗೆ, ಅಪೌಷ್ಟಿಕತೆ ಅಥವಾ ಇತರ ಕಾಯಿಲೆಗಳಿಂದ ಬಳಲುತ್ತಿರುವ ಮಗುವಿಗೆ ಪಿಸಿವಿಯನ್ನು ಸುರಕ್ಷಿತವಾಗಿ ನೀಡಬಹುದು. ಇಂತಹ ಮಕ್ಕಳಿಗೆ ನ್ಯೂಮೋಕಾಕಲ್ ಕಾಯಿಲೆಗೆ ಹೆಚ್ಚಿನ ಅಪಾಯವಿರುವುದರಿಂದ ಪಿಸಿವಿ ನೀಡುವುದು ಅತ್ಯವಶ್ಯಕ. ಅಲ್ಲದೆ ಇತರ ಯಾವುದೇ ಸೌಮ್ಯವಾದ ಕಾಯಿಲೆಗಳು ಇರುವ ಮಕ್ಕಳಿಗೆ ಪಿಸಿವಿ ನೀಡಬಹುದು. ಪಿಸಿವಿ ನೀಡಲು ಯಾವುದಾದರೂ ವಿರೋಧಾಭಾಸಗಳು ಇವೆಯೇ? ಹೌದು, ಪಿಸಿವಿಯನ್ನು ಈ ಕೆಳಗಿನ ಪರಿಸ್ಥಿತಿಗಳನ್ನು ಹೊಂದಿರುವವರಿಗೆ ನೀಡಬಾರದು. ಮೊದಲಿನ ಡೋಸ್ಗೆ ತೀವ್ರವಾದ ಅಲರ್ಜಿಯ ಪ್ರತಿಕ್ರಿಯೆಗಳು ಉಂಟಾಗಿದ್ದರೆ, ಡಿಫ್ತೀರಿಯಾ ಟಾಕ್ಸೈಡ್ ಇರುವ ಬೇರೆ ಯಾವುದೇ ಲಸಿಕೆಗೆ ತೀವ್ರ ಪ್ರತಿಕ್ರಿಯೆ ಉಂಟಾಗಿದ್ದರೆ, ತೀವ್ರ ಅನಾರೋಗ್ಯ, ಈ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಸುಧಾರಿಸುವವರೆಗೆ ಲಸಿಕೆಯನ್ನು ನೀಡಬಾರದು. ಒಂದೇ ಭೇಟಿಯಲ್ಲಿ ಮಕ್ಕಳಿಗೆ ಅನೇಕ ಚುಚ್ಚುಮದ್ದುಗಳನ್ನು ಏಕೆ ನೀಡಬೇಕು? ಒಂದೇ ಭೇಟಿಯಲ್ಲಿ ಅನೇಕ ಚುಚ್ಚುಮದ್ದುಗಳನ್ನು ನೀಡುವುದರಿಂದ ಲಸಿಕಾಕರಣ ಸ್ಥಳಗಳಿಗೆ ಫಲಾನುಭವಿಗಳ ಭೇಟಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಜೀವನದ ದುರ್ಬಲ ವರ್ಷಗಳಲ್ಲಿ ಮಕ್ಕಳನ್ನು ರಕ್ಷಿಸಲು ಹಾಗೂ ಲಸಿಕೆ ವೇಳಾಪಟ್ಟಿಯನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಇದು ಸಹಾಯ ಮಾಡುತ್ತದೆ. ಆದರೆ ಒಂದೇ ಭೇಟಿಯಲ್ಲಿ ಅನೇಕ ಚುಚ್ಚುಮದ್ದುಗಳನ್ನು ನೀಡುವುದು ಸುರಕ್ಷಿತವೇ? ಹೌದು, ಒಂದೇ ಭೇಟಿಯಲ್ಲಿ ಅನೇಕ ಚುಚ್ಚುಮದ್ದುಗಳನ್ನು ನೀಡುವುದು ಸುರಕ್ಷಿತ ಮತ್ತು ಪರಿಣಾಮಕಾರಿ. ಎಲ್ಲರೂ ಅತ್ಯುತ್ತಮವಾಗಿ ಭಾಗವಹಿಸಿದ್ದೀರಿ. ಇದು ಮಾಹಿತಿಯುಕ್ತ ಅಧಿವೇಶನವಾಗಿತ್ತು. FAQಗಳ ಕಿರುಪುಸ್ತಕವನ್ನು ಬಳಸಿ ನೀವು ಎಲ್ಲ ಅಂಶಗಳನ್ನು ಸುಲಭವಾಗಿ ಪುನರಾವರ್ತಿಸಬಹುದು. ಲಸಿಕೆ ಹಾಕುವಾಗ ದಯವಿಟ್ಟು ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿ.